ಓಕೆ ಗೈಸ್, ಈಗ ಸ್ಯಾಲರಿನಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್, ಓಕೆನಾ, ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿನಲ್ಲಿ ಏನೇನ್ ಕಾಂಪೊನೆಂಟ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಏನಂದ್ರೆ ಅಲೋವೆನ್ಸಸ್ ಅಂತ ಹೇಳಿ. ಸಿ ಅಲೋವೆನ್ಸಸ್, ಅಲೋವೆನ್ಸಸ್ ಇಸ್ ನಥಿಂಗ್ ಬಟ್, ಓಕೆನಾ, ಇಟ್ ಈಸ್ ಎ ಕ್ಯಾಶ್ ಬೆನಿಫಿಟ್. ಇಟ್ ಈಸ್ ಎ ಕ್ಯಾಶ್ ಬೆನಿಫಿಟ್ ಪೇಡ್ ಬೈ ಎಂಪ್ಲಾಯರ್ ಟು ದೇರ್ ಎಂಪ್ಲಾಯೀಸ್ ಅಪಾರ್ಟ್ ಫ್ರಮ್ ದ ಬೇಸಿಕ್ ಸ್ಯಾಲರಿ ಫಾರ್ ಸಮ್ ಸ್ಪೆಸಿಫಿಕ್ ಪರ್ಪಸಸ್. ಕೆಲವು ಸ್ಪೆಸಿಫಿಕ್ ಆಗಿ ಉದ್ದೇಶಕ್ಕಾಗಿ ಕೊಡ್ತಕ್ಕಂತಹ ಕ್ಯಾಶ್ ಬೆನಿಫಿಟ್ ಅನ್ನ ನಾವೇನಂತ ಹೇಳ್ತೀವಿ, ಅಲೋವೆನ್ಸಸ್ ಅಂತ ಹೇಳ್ತೀವಿ. ಈಗ ಬೇಸಿಕ್ ಸ್ಯಾಲರಿ ಅಥವಾ ಬೇಸಿಕ್ ಪೇ ಕೊಡ್ತೀವಿ, ಹೌದಾ, ಕಂಪನಿ ಕೊಡ್ತಾರ ಎಂಪ್ಲಾಯಿಗೆ. ಅದು ಬಿಟ್ಟು ಇನ್ನೂ ಕೆಲವು ಆ ಬೇಸಿಕ್ ಸ್ಯಾಲರಿಗೆ ಪ್ರತಿ ತಿಂಗಳು ಕ್ಯಾಶ್ ಕ್ಯಾಶ್ ರೂಪದಲ್ಲಿ ಬೇಸಿಕ್ ಸ್ಯಾಲರಿ ಜೊತೆಯಲ್ಲಿ ಒಂದಷ್ಟು ಅಲೋವೆನ್ಸಸ್ ನ ಕೊಡ್ತಾರೆ, ಒಂದಷ್ಟು ದುಡ್ಡನ್ನ ಕೊಡ್ತಾರೆ, ಕ್ಯಾಶ್ ಅನ್ನ ಕೊಡ್ತಾರೆ. ಅದನ್ನೇ ನಾವೇನಂತ ಹೇಳ್ತೀವಿ, ಅಲೋವೆನ್ಸಸ್ ಅಂತ ಹೇಳ್ತೀವಿ. ಸಿ ಅಲೋವೆನ್ಸಸ್ ಇದು ಎಂಪ್ಲಾಯಿ ಏನಾದ್ರೂ ಸ್ಯಾಲರಿ ತಗೊಂಡ್ರೆ ಆ ಸ್ಯಾಲರಿ ಏನಿರುತ್ತೆ, ಅಲೋವೆನ್ಸಸ್ ಇರುತ್ತೆ. ಹಾಗಾದ್ರೆ ಆ ಅಲೋವೆನ್ಸಸ್ ಟ್ಯಾಕ್ಸಬಲ್ ಅಲ್ವಾ? ಆ ಅಲೋಯೆನ್ಸಸ್ ಅಮೌಂಟ್ ಅಲ್ಲಿ, ಅಮೌಂಟ್ ಮೇಲೆ ಎಂಪ್ಲಾಯಿ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಅನ್ನೋ ಒಂದು ಪಾಯಿಂಟ್ ಬರುತ್ತೆ, ಹೌದಾ. ಸಿ ಅಲೋಯೆನ್ಸಸ್ ಅಲ್ಲಿ ನಮ್ಗೆ ಮೂರ್ ತರ ಅಲೋಯೆನ್ಸಸ್ ಬರುತ್ತೆ. ಹೌ ಮೆನಿ ಟೈಪ್ಸ್? ತ್ರೀ ಟೈಪ್ಸ್ ಆಫ್ ಅಲೋಯೆನ್ಸಸ್. ಆ ತ್ರೀ ಟೈಪ್ಸ್ ಆಫ್ ಅಲೋಯೆನ್ಸಸ್ ಮಾತಾಡಬಹುದು, ನೋ ಪ್ರಾಬ್ಲಮ್, ಓಕೆನಾ. ಮಾತಾಡಬಹುದು ಅಂದ್ರೆ ಓನ್ಲಿ ರಿಲೇಟೆಡ್ ಟು ದ ಟಾಪಿಕ್, ಓಕೆನಾ. ಆ ಮೂರ್ ತರ ಅಲೋಯೆನ್ಸಸ್ ಅಲ್ಲಿ ಮೊದಲನೇದು ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್ ಅಂತ ಹೇಳ್ತೀವಿ. ಏನಿದು? ಫುಲ್ಲಿ ಟ್ಯಾಕ್ಸಬಲ್ ಅಲೋವೆನ್ಸಸ್. ಎರಡನೇದು ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋವೆನ್ಸಸ್ ಅಂತ ಹೇಳಿ, ಫುಲ್ಲಿ ಎಕ್ಸೆಂಪ್ಟೆಡ್, ಓಕೆನಾ. ಮೂರನೇದು ಬಂದು ಪಾರ್ಟ್ಲಿ ಟ್ಯಾಕ್ಸಬಲ್. ಏನಿದು? ಪಾರ್ಟ್ಲಿ ಟ್ಯಾಕ್ಸಬಲ್ ಅಂಡ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಲೋವೆನ್ಸಸ್ ಅಂತ ಹೇಳ್ತೀವಿ. ಪಾರ್ಟ್ಲಿ ಟ್ಯಾಕ್ಸಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳಿ. ಈಗ ನಮಗೆ ಈ ಮೂರು ತರದ ಅಲೋಯೆನ್ಸಸ್ ನ ತಿಳ್ಕೊಂಡ್ರೆ ನಮಗೆ ಒಂದು ಮೇಜರ್ ಪಾಯಿಂಟ್ ಫಿನಿಶ್ ಮಾಡಿದಂಗೆ ಆಗುತ್ತೆ. ಹಾಗಾದ್ರೆ ಫುಲ್ಲಿ ಟ್ಯಾಕ್ಸಬಲ್ ಅಲೋಯೆನ್ಸಸ್ ಯಾವ್ದು ನೋಡಿ. ಫುಲ್ಲಿ ಟ್ಯಾಕ್ಸಬಲ್ ಅಂದ್ರೆ ನಿಮ್ಗೆ, ಅಂದ್ರೆ ಒಬ್ಬ ಎಂಪ್ಲಾಯಿಗೆ ಅವರ ಕಂಪನಿಯಿಂದ, ಅವರ ಎಂಪ್ಲಾಯರ್ ಇಂದ ಈ ಲಿಸ್ಟ್ ಅಲ್ಲಿ ಬರ್ತಕ್ಕಂತ ಅಲೋವೆನ್ಸಸ್ ನ ಪ್ರತಿ ತಿಂಗಳು ಬೇಸಿಕ್ ಸ್ಯಾಲರಿ ಜೊತೆ ಕೊಡ್ತಾ ಇದ್ರೆ ಆ ಅಮೌಂಟ್ ನ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಕ್ಯಾಲ್ಕುಲೇಟ್ ಮಾಡುತ್ತೆ? ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅಂದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಅಂತ ಅರ್ಥ, ಓಕೆನಾ. ಯಾವ್ಯಾವ್ದು ಅಂದ್ರೆ ಮೊದಲನೇದು ಡಿಎನ್ಎಸ್ ಅಲೋವೆನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡಿಎ ಅಂತ ಹೇಳ್ತೀವಿ. ಅಥವಾ ಇದಕ್ಕೆ ಇನ್ನೂ ಒಂದ್ ಹೆಸರಿದೆ, ಡಿಎನ್ಎಸ್ ಪೇ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇದಕ್ಕೆ ಇನ್ನೂ ಒಂದ್ ಹೆಸರು ಹೇಳ್ತೀವಿ, ಎಡಿಎ ಅಂತ ಹೇಳ್ತೀವಿ. ಅಂದ್ರೆ ಅಡಿಷನಲ್ ಡಿಆರ್ಎನ್ಎಸ್ ಅಲೋಯೆನ್ಸ್ ಅಂತ ಹೇಳ್ತೀವಿ. ಸರ್, ಡಿಆರ್ಎನ್ಎಸ್ ಅಲೋಯೆನ್ಸ್ ಅಂದ್ರೆ ಏನು? ಸಿ, ಇಟ್ ಈಸ್ ನಥಿಂಗ್ ಬಟ್ ಅಲೋಯೆನ್ಸ್ ಇನ್ ಆರ್ಡರ್ ಟು ಮೀಟ್ ಇನ್ಕ್ರೀಸ್ ಇನ್ ದ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಾ ಇರುತ್ತಲ್ವಾ, ಎಷ್ಟು ಇನ್ಕ್ರೀಸ್ ಆಗಿದೆ ಆ ವರ್ಷ, ಅಷ್ಟು ಅಮೌಂಟ್ ಅನ್ನ, ಅಷ್ಟು ಪರ್ಸೆಂಟೇಜ್ ಅನ್ನ ನಿಮಗೆ ಪ್ರತಿ ತಿಂಗಳು ಸ್ಯಾಲರಿ, ಬೇಸಿಕ್ ಸ್ಯಾಲರಿ ಜೊತೆಯಲ್ಲಿ ಕೊಡ್ತಾರೆ. ಅದನ್ನೇ ನಾವೇನಂತ ಹೇಳ್ತೀವಿ? ಡಿಆರ್ಎನ್ಎಸ್ ಅಲೋವೆನ್ಸ್. ಈಗ ಫಾರ್ ಎಕ್ಸಾಂಪಲ್, ನಾವು ಪ್ರತಿ ನಿತ್ಯ ಯೂಸ್ ಮಾಡ್ತಕ್ಕಂತ ವಸ್ತುಗಳ ಬೆಲೆ ಏನಾಗ್ತಾ ಇರ್ತದೆ, ಪ್ರತಿ ದಿನ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ, ಓಕೆನಾ, ಅಕ್ಕಿ, ಬೇಳೆ, ರಾಗಿ, ಗೋಧಿ, ಎಣ್ಣೆ, ಕಂಪ್ಲೀಟ್ ಅವೆಲ್ಲ ಐಟಮ್ಸ್ದು ಒಂದು 10% ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಕಂಪನಿಯವರು ಏನ್ ಮಾಡ್ತಾರೆ? ಎಸ್, ಕಾಸ್ಟ್ ಜಾಸ್ತಿ ಆಗಿದೆ, ಹೌದಾ, ನಿಮ್ಮ ಬೇಸಿಕ್ ಸ್ಯಾಲರಿ ಮೇಲೆ ನಾನು 10% ನಾನು ಡಿಆರ್ಎನ್ಎಸ್ ಅಲೋಯೆನ್ಸ್ ಕೊಡ್ತೀನಿ. ಅಲ್ಲಿಗೆ ಪ್ರತಿ ತಿಂಗಳು ನಿಮ್ಮ ಬೇಸಿಕ್ ಸ್ಯಾಲರಿ, ಸೇ ಬೇಸಿಕ್ ಸ್ಯಾಲರಿ ಒಂದು 10,000 ಇತ್ತು ಅಂತ ಇಟ್ಕೊಳ್ಳಿ, ಓಕೆನಾ. ಆಲ್ರೆಡಿ ನಿಮಗೆ ಒಂದು 10% ಜಾಸ್ತಿನೇ ಕೊಡ್ತಾ ಇರ್ತಾರೆ. ಈ ವರ್ಷ ಮತ್ತೆ 10% ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆ 10,000 ಮೇಲೆ 10% ಎಷ್ಟಾಯ್ತು? 1,000 ರೂಪಾಯಿ ಆಯ್ತು. ಹಾಗಾದ್ರೆ ಪ್ರತಿ ತಿಂಗಳು 10,000 ರೂಪಾಯಿಗೆ 1,000 ರೂಪಾಯಿ ಡಿಆರ್ಎನ್ಎಸ್ ಅಲೋವೆನ್ಸ್ ಅನ್ನ ಆಡ್ ಮಾಡಿ ನಿನಗೆ ಕೊಡ್ತಾ ಇರ್ತಾರೆ.
ಹೌದಾ? ಯಾಕೆಂದ್ರೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಸಂಬಳ ಅಷ್ಟೇ ಕೊಟ್ರೆ ನೀವ್ ಯಾವ ರೀತಿ ಜೀವನ ಮಾಡ್ತೀರಾ ಎಂಪ್ಲಾಯೀಸ್? ಹೌದಾ? ಸೊ ಅದಕ್ಕೋಸ್ಕರ ಅದನ್ನೇ ನಾವೇನಂತ ಹೇಳ್ತೀವಿ, ಡಿಯರ್ನೆಸ್ ಅಲೋವೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಡಿಕಲ್ ಅಲೋವೆನ್ಸ್ ಅಂತ ಹೇಳ್ತೀವಿ. ಏನಿದು ಮೆಡಿಕಲ್ ಅಲೋವೆನ್ಸ್? ಇದಕ್ಕೆ ಇನ್ನೊಂದು ಹೆಸರು ಇದೆ, ಫಿಕ್ಸ್ಡ್ ಮೆಡಿಕಲ್ ಅಲೋವೆನ್ಸ್ ಅಂತ ಹೇಳ್ತೀವಿ. ಈಗ ಎಂಪ್ಲಾಯಿ ಅವರ ಫ್ಯಾಮಿಲಿ, ಹೌದಾ, ಎಂಪ್ಲಾಯಿ ಅಂಡ್ ದೇರ್ ಫ್ಯಾಮಿಲಿ, ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಗೆ ಅಂತೇಳಿ ಪ್ರತಿ ತಿಂಗಳು ಓಕೆನಾ ಒಂದು ಫಿಕ್ಸ್ಡ್ ಅಮೌಂಟ್ ತಗೊಳ್ಳಿ, 1,000 ರೂಪಾಯಿ ನನ್ನ ಫಿಕ್ಸ್ಡ್ ಆಗಿ ಮೆಡಿಕಲ್ ಅಲೋವೆನ್ಸ್ ನ ಕೊಡ್ತೀನಿ ಎಂಪ್ಲಾಯಿ ಮತ್ತೆ ಅವ್ರ ಫ್ಯಾಮಿಲಿಗೆ. ರೋಗ ಬರಲಿ ಬರದೆ ಹೋಗ್ಲಿ ಪ್ರತಿ ತಿಂಗಳು ಎಷ್ಟು ಕೊಡ್ತೀನಿ? 1,000 ರೂಪಾಯಿ ಕೊಡ್ತಾ ಇದ್ದೀನಿ. ವರ್ಷಕ್ಕೆ ಎಷ್ಟಾಯ್ತು? 12,000 ರೂಪೀಸ್ ಕೊಡ್ತಾ ಇದ್ದೀನಿ. ರೋಗ ಬರಲಿ ಬರದೆ ಹೋಗ್ಲಿ, ಈಗ 1 ವರ್ಷ ಕೊಟ್ವಿ, ಏನು ರೋಗ ಬರಲಿಲ್ಲ, ನೀನೇನ್ ಮಾಡಿರ್ತೀಯ ಎಂಪ್ಲಾಯಿ? ಪರ್ಸನಲ್ ಯೂಸ್ ಮಾಡ್ಕೊಂಡಿರ್ತೀಯ. 2ನೇ ವರ್ಷ ಏನು ಆಗಿಲ್ಲ ಅಂತ ಕೊಡಿ, ಪರ್ಸನಲ್ ಯೂಸ್ ಮಾಡಿರ್ತೀಯ. 3ನೇ ವರ್ಷ 15,000 ಖರ್ಚಾಯ್ತು, ಅವಾಗ ಏನ್ ಮಾಡ್ತೀಯ? ಎಕ್ಸೆಂಪ್ಷನ್ ತಗೊಳ್ತೀಯ? ಇಲ್ಲ. ಅದಕ್ಕೆ ಫಿಕ್ಸ್ಡ್ ಮೆಡಿಕಲ್ ಅಲೋವೆನ್ಸ್ ಅಂತ ಹೇಳಿದ್ರೆ ಕಂಪನಿ ಎಂಪ್ಲಾಯರ್ ಎಂಪ್ಲಾಯಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಅಂತ ಅಥವಾ ಮೆಡಿಕಲ್ ಪರ್ಪಸ್ ಗೆ ಅಂತ ಕೊಡೋ ಅಂತ ದುಡ್ಡು ಆಗಿರುತ್ತೆ. ಓಕೆನಾ? ಅದು ಬಿಟ್ರೆ ನೆಕ್ಸ್ಟ್ ಟಿಫಿನ್ ಅಲೋವೆನ್ಸ್ ಅಂತ ಏನಿದು ಟಿಫಿನ್ ಅಲೋವೆನ್ಸ್, ಇದು ಹೇಳೋ ಅವಶ್ಯಕತೆ ಇಲ್ಲ. ಇದು ಯೂಶುವಲ್ ಆಗಿ ಯಾರು ಕೊಡ್ತಾರಪ್ಪ ಅಂದ್ರೆ ಈ ಫೀಲ್ಡ್ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯರ್ಗೆ ಕೊಡ್ತಾರೆ, ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಪೀಪಲ್ ಗೆ ಕೊಡ್ತಾರೆ. ಬೆಳಿಗ್ಗೆನೆ ಬೇಗ ಬಿಡಬೇಕಾಗುತ್ತೆ ಮನೆ ಅಥವಾ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ, ಆವಾಗ ಅವ್ರಿಗೆ TADA ಅಂತ ಕೊಡ್ತಾರೆ, ಟ್ರಾವೆಲಿಂಗ್ ಅಲೋವೆನ್ಸ್ ಮತ್ತೆ ಡಿಆರ್ಎನ್ಎಸ್ ಅಲೋವೆನ್ಸ್ ಅಥವಾ ಡಿಆರ್ಎನ್ಎಸ್ ಪೇ ಅಂತ, ಅಂದ್ರೆ ಏನಾದ್ರೂ ಊಟ ತಿಂಡಿಗೆ ಬೇಕಾದ್ರೆ ಅಂತೇಳಿ ಓಕೆನಾ ಟಿಫಿನ್ ಅಲೋವೆನ್ಸ್ ಅಂತಾನು ಕೊಡ್ತಾರೆ. ನೆಕ್ಸ್ಟ್ ಸರ್ವೆಂಟ್ ಅಲೋವೆನ್ಸ್ ಅಂತ ಹೇಳಿ, ಏನಿದು ಸರ್ವೆಂಟ್ ಅಲೋವೆನ್ಸ್? ಸರ್ವೆಂಟ್ ಏನಾದ್ರೂ ಕೊಟ್ಟಿದ್ದ, ಸೇ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಇಟ್ಕೋಣ, ನಾನು ಅಸಿಸ್ಟೆಂಟ್ ಮ್ಯಾನೇಜರ್, ಒಂದಷ್ಟು ಕೆಲಸ ಇದೆ, ಜಾಸ್ತಿ ಕೆಲಸ ಇದೆ, ಅದನ್ನ ಆಸ್ ಎನ್ ಅಸಿಸ್ಟೆಂಟ್ ಮ್ಯಾನೇಜರ್ ನನ್ನ ಕೈನಲ್ಲಿ ಮಾಡಕ್ ಆಗಲ್ಲ ಅಷ್ಟು. ಆವಾಗ ನಮ್ ಕಂಪನಿ ಏನ್ ಮಾಡುತ್ತೆ, ನೋಡಪ್ಪ ನೀನ್ ಯಾರಾದ್ರೂ ಒಬ್ಬ ಸರ್ವೆಂಟ್ ಇಕ್ಕೋ ಓಕೆನಾ, ನಿನ್ಗೆ ಪ್ರತಿ ತಿಂಗಳು 1,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅರ್ಥ ಆಗ್ತಿದ್ಯಾ? ಆ ಸರ್ವೆಂಟ್ ಅಲೋವೆನ್ಸ್ ಏನ್ ಮಾಡ್ತೀನಿ, ನಾನು ಒಬ್ಬನ ಅಪಾಯಿಂಟ್ಮೆಂಟ್ ಮಾಡಿರ್ತೀನಿ, ಬಟ್ ಅವ್ನಿಗೆ 2,000 ರೂಪಾಯಿ ಮಾತ್ರ ಕೊಡ್ತಾ ಇರ್ತೀನಿ, ಬಟ್ ಕಂಪ್ನಿನ ಎಷ್ಟು ತಗೊಂಡಿರ್ತೀನಿ? 5,000 ತಗೊಂತಾ ಇರ್ತೀನಿ. ಇಲ್ಲ ಕೆಲಸ ಎಲ್ಲ ನೀನೇ ಮಾಡುವ, ನೀನ 5,000 ತಗೋ, ಇಲ್ಲ ಬೇರೆ ಇಟ್ಕೋ 5,000 ಕೊಡ್ತೀನಿ ಕಂಪ್ನಿ, ಈ ತರ ಹೇಳುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದು ಕೂಡ ಏನೋ ಫುಲ್ಲಿ ಟ್ಯಾಕ್ಸಿಬಲ್ ಅಲೋವೆನ್ಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್. ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್, ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್ ಯೂಶುವಲ್ ಆಗಿ ಯಾರು ಕೊಡ್ತಾರೆ ಅಂದ್ರೆ ಡಾಕ್ಟರ್ಸ್ ಕೊಡ್ತಾರೆ, ಒಬ್ಬ ಗವರ್ನಮೆಂಟ್ ಡಾಕ್ಟರ್ಸ್ ಗೆ ಅಥವಾ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಗೆ ಕೊಡ್ತಾರೆ. ನೋಡಿ ನಿಮ್ಮ ಸೇವೆ ನಿಮ್ಮ ಸರ್ವಿಸ್ ನ ನಮ್ಮ ಹಾಸ್ಪಿಟಲ್ ಮಾತ್ರ ಕೊಡಿ, ಬೇರೆ ಎಲ್ಲೂ ಕೂಡ ಪ್ರೈವೇಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳಕ್ ಹೋಗ್ಬಿಡಿ, ನಿಮ್ ಮನೆಯಲ್ಲೇ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಳಕ್ ಹೋಗ್ಬಿಡಿ, ಆ ಟೈಮ್ ಇಲ್ಲೇ ಕೊಡಿ, ನೀವು 1,000 ಜಾಸ್ತಿ ಕೊಡ್ತೀನಿ, ಅದನ್ನ ಏನಂತ ಹೇಳ್ತೀವಿ ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್. ಅರ್ಥ ಆಗ್ತಿದ್ಯಾ? ಪಕ್ಕ, ವೆರಿ ಗುಡ್. ನೆಕ್ಸ್ಟ್ ಓವರ್ ಟೈಮ್ ಅಲೋವೆನ್ಸ್, ಓಟಿ ಅಲೋವೆನ್ಸ್. ಓವರ್ ಟೈಮ್ ಅಂದ್ರೆ ಗೊತ್ತಲ್ವಾ, 8 ಅವರ್ಸ್ ಗಿಂತಲೂ ಜಾಸ್ತಿ ಮಾಡಿದ್ರೆ ಎಕ್ಸ್ಟ್ರಾ ಎಷ್ಟೇ ಅವರ್ಸ್ ಕೆಲಸ ಮಾಡಿದ್ರು ನಿಮಗೆ ನಾರ್ಮಲ್ ಅವರ್ಸ್ ಅಲ್ಲಿ ಎಷ್ಟು ಸ್ಯಾಲರಿ ಬರುತ್ತೆ ಅದಕ್ಕೆ ಡಬಲ್ ಕೊಡ್ತಾರೆ. ಅದಕ್ಕೆ ಡಬಲ್, ಸೇ ಫಾರ್ ಎಕ್ಸಾಂಪಲ್ 1 ಅವರ್ಗೆ 200 ರೂಪೀಸ್ ಕೊಡ್ತಾ ಇದ್ರೆ, ಹೌದಾ, ಓವರ್ ಟೈಮ್ ಮಾಡಿದ್ರೆ ಎಕ್ಸ್ಟ್ರಾ 1 ಅವರ್ ನಿಮಗೆ 200ಗೆ ಇನ್ನೊಂದು 200 CCs ಕೊಡ್ತಾರೆ, 400 ರೂಪೀಸ್ 1 ಅವರ್ಗೆ ಸ್ಯಾಲರಿ ಬರುತ್ತೆ. ಎಷ್ಟು ಅವರ್ ಓವರ್ ಟೈಮ್ ಮಾಡಿರುತ್ತೆ ಅಷ್ಟು, ಅದು ಕೂಡ ಏನೋ ಫುಲ್ಲಿ ಟ್ಯಾಕ್ಸಬಲ್ ಅಲೋವೆನ್ಸಸ್ ಆಗಿರುತ್ತೆ. ನೆಕ್ಸ್ಟ್ ವಾರ್ಡನ್ ಅಲೋವೆನ್ಸ್, ಏನಿದು ವಾರ್ಡನ್ ಅಲೋವೆನ್ಸ್? ಏನಿದು ವಾರ್ಡನ್ ಅಲೋವೆನ್ಸ್? ಸೇ ನೀನು ಒಬ್ಬ ಗವರ್ನಮೆಂಟ್ ಎಂಪ್ಲಾಯಿನ ಅಥವಾ ಯಾವ್ದೋ ಕಾಲೇಜ್ ಅಲ್ಲಿ ಲೆಕ್ಚರರ್, ಆ ಕಾಲೇಜ್ ಒಂದು ಹಾಸ್ಟೆಲ್ ಇದೆ, ಆ ಲೆಕ್ಚರರ್ ಅಥವಾ ಪ್ರೊಫೆಸರ್ ವಾರ್ಡನ್ ಆಗಿ ಇನ್ನೊಂದು ಆ ಹಾಸ್ಟೆಲ್ ಗೆ ಅಪಾಯಿಂಟ್ ಆದಾಗ ಅವನು ಆ ಹಾಸ್ಟೆಲ್ ಗೆ ಒಂದ್ ಸ್ವಲ್ಪ ಟೈಮ್ ಅನ್ನ ಕೊಡ್ಬೇಕಾಗುತ್ತೆ, ಮೈಂಟೈನ್ ಮಾಡಬೇಕಾಗುತ್ತೆ, ಸೂಪರ್ವೈಸ್ ಮಾಡಬೇಕಾಗುತ್ತೆ, ಅದಕ್ಕೆ ಸ್ಯಾಲರಿ ಬಿಟ್ಟು ಏನ್ ಕೊಡ್ತಾರೆ, ವಾರ್ಡನ್ ಅಲೋವೆನ್ಸ್ ಅಂತ ಹೇಳಿ ಕೊಡ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ CCA ಅಂತ ಹೇಳ್ತೀವಿ, ಸಿಟಿ ಕಾಂಪೆನ್ಸೇಟರಿ ಅಲೋವೆನ್ಸ್ ಅಂತ ಹೇಳ್ತೀವಿ. ಈ ಅಲೋವೆನ್ಸ್ ಯಾರು ಕೊಡ್ತೀವಿ ಅಂದ್ರೆ ಎಂಪ್ಲಾಯಿ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಸಿಟಿ ಕಾಂಪೆನ್ಸೇಟರಿ ಅಲೋವೆನ್ಸ್ ಅಂತ ಕೊಡ್ತೀವಿ. ಯಾಕೆಂದ್ರೆ ಸಿಟಿಲಿ ಇದ್ರೆ ತುಂಬಾ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ,
ಈಗ ಯಾವುದಾದರೂ ಗಾಡಿ ಎತ್ಕೊಂಡು ಹೋಗಿ ಪಾರ್ಕ್ ಮಾಡಬೇಕು ಅಂದ್ರೆ ಪಾರ್ಕಿಂಗ್ ಫೀಸ್ ಕೊಡಬೇಕಾಗುತ್ತೆ ಹೌದಾ ಅಥವಾ ಯಾವ್ದೋ ಶಾಪಿಂಗ್ ಹೋಗ್ಬೇಕು ಇನ್ನೊಂದು ಎಲ್ಲಿ ಏನೇ ಮಾಡಬೇಕು ಅಂದ್ರೆ ಸಿಟಿನಲ್ಲಿ ಎಕ್ಸ್ಟ್ರಾ ಖರ್ಚು ಬಂದೇ ಬರ್ತದೆ ಹೌದಾ ಅಂತ ಎಕ್ಸ್ಟ್ರಾ ಖರ್ಚುಗಳಿಗೆ ಮೀಟ್ ಮಾಡಲಿಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ನಿಮ್ಮ ಎಂಪ್ಲಾಯರ್ ಕೊಡ್ತಕ್ಕಂತ ಅಲೋವೆನ್ಸ್ ನ ಏನಂತ ಹೇಳ್ತೀವಿ ಸಿಸಿಎ ಸಿಟಿ ಕಾಂಪೆನ್ಸೇಟರಿ ಅಲೋವೆನ್ಸ್ ಅಂತ ಕರೀತೀವಿ ನೆಕ್ಸ್ಟ್ ಡೆಪ್ಯುಟೇಷನ್ ಅಲೋವೆನ್ಸ್ ಅಂತ ಹೇಳ್ತೀವಿ ಏನಿದು ಡೆಪ್ಯುಟೇಷನ್ ಅಲೋವೆನ್ಸ್ ಸರ್ ಇದೇನು ಡೆಪ್ಯುಟೇಷನ್ ಅಂದ್ರೆ ಏನು ಈಗ ಇದಕ್ಕಿದಂಗೆ ಓಕೆನಾ ಒಬ್ಬ ಎಂಪ್ಲಾಯಿನ ಬೆಂಗಳೂರಿಂದ ನಾನು ಹಾಸನಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ ಸಿ ಆ ಎಂಪ್ಲಾಯಿ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಪಾಪ ಪರ್ಮನೆಂಟ್ ಆಗಿ ಒಂದ್ ಮನೆ ಮಕ್ಕಳು ಎಲ್ಲ ಎಲ್ಲ ಇರ್ತಾರೆ ನಾನು ಇದಕ್ಕಿದಂಗೆ ನೀನು ಹಾಸನಲ್ಲಿ ಹೋಗಿ 3 ತಿಂಗಳು ಕೆಲಸ ಮಾಡಬೇಕು ಅಥವಾ 1 ವರ್ಷ ಕೆಲಸ ಮಾಡಲೇಬೇಕು ಅಂತ ಹೇಳಿದಾಗ ಅವನು ಇಲ್ಲಿಂದ ಅಲ್ಲಿ ಹೋಗ್ಬೇಕಲ್ವಾ ಸೊ ಅದಕ್ಕೆ ನಾವು ಡೆಪ್ಯುಟೇಷನ್ ಬೇರೆ ಕಡೆಗೆ ನಾವು ಟ್ರಾನ್ಸ್ಫರ್ ಮಾಡಿದಾಗ ಡೆಪ್ಯೂಟ್ ಮಾಡಿದಾಗ ಅವಾಗ್ಲೂ ಕೂಡ ಕಂಪನಿ ಅವನಿಗೆ ಒಂದಷ್ಟು ಅಲೋವೆನ್ಸ್ ನ ಕೊಡ್ತಾರೆ ಅದನ್ನ ಏನಂತ ಹೇಳ್ತೀವಿ ಡೆಪ್ಯುಟೇಷನ್ ಅಲೋವೆನ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಅದರ್ ಅಲೋಯನ್ಸಸ್ ಅಥವಾ ಪ್ರಾಜೆಕ್ಟ್ ಅಲೋಯನ್ಸ್ ಅಂತ ಹೇಳ್ತೀವಿ ಏನಿದು ಪ್ರಾಜೆಕ್ಟ್ ಅಲೋಯನ್ಸ್ ಎರಡನೇ 11ನೇದು ಓಕೆನಾ ಪ್ರಾಜೆಕ್ಟ್ ಅಲೋಯನ್ಸ್ ಆದ್ಮೇಲೆ ಹಿಲ್ ಅಲೋಯನ್ಸ್ ಅಂತ ಕೊಡ್ತೀವಿ ಹಿಲ್ ಅಂದ್ರೆ ಹಿಲ್ ಪ್ಲೇಸ್ ಅಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಹಿಲ್ ಅಲೋಯನ್ಸ್ ಅಂತ ಅದು ಕೂಡ ಫುಲ್ಲಿ ಟ್ಯಾಕ್ಸಬಲ್ ಪ್ರಾಜೆಕ್ಟ್ ಅಲೋಯನ್ಸ್ ಅಂದ್ರೆ ಒಂದು ಪ್ರಾಜೆಕ್ಟ್ ಬೇರೆ ಕಡೆ ನಡೀತಾ ಇದೆ ಇಲ್ಲಿ ಮುಗಿಯಿತು ಬೇರೆ ಕಡೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಅದಕ್ಕೆ ಪ್ರಾಜೆಕ್ಟ್ ಅಲೋಯನ್ಸ್ ಅಂತ ಕೊಡ್ತಾರೆ ಓಕೆನಾ ಇಷ್ಟು ಇದು ಬಿಟ್ಟು ಇನ್ನೂ ಒಂದು 4-5 ಇದ್ದಾವೆ ಓಕೆನಾ ಆ ಪಾಯಿಂಟ್ ಬಂದಾಗ ನಾನು ಅದನ್ನ ಹೇಳ್ಕೊಡ್ತೀನಿ ಸೊ ಇವೆಲ್ಲ ಕೂಡ ಎಂತದ್ದು ಫುಲ್ಲಿ ಟ್ಯಾಕ್ಸಬಲ್ ಅಲೋಯನ್ಸ್ ಅರ್ಥ ಆಗ್ತಿದ್ಯಾ ಈಗ ನಾವು ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋಯನ್ಸ್ ಈ ಅಲೋಯನ್ಸಸ್ ಕಂಪನಿ ಏನಾದ್ರೂ ಅವ್ರ ಎಂಪ್ಲಾಯೀಸ್ ಗೆ ಕೊಟ್ರೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಅದನ್ನ ಫುಲ್ಲಿ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ಫ್ರೀ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಟ್ಯಾಕ್ಸ್ ಫ್ರೀ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ್ಯಾವ ಅಂತ ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳಿದ್ರೆ ಫಾರಿನ್ ಅಲೋಯನ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಫಾರಿನ್ ಅಲೋಯನ್ಸ್ ಈಗ ಈ ಫಾರಿನ್ ಅಲೋಯನ್ಸ್ ಕೊಡ್ತಕ್ಕಂಥದ್ದು ಯಾರಿಗೆ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಸಪೋಸ್ ಯಾವ್ದಾದ್ರೂ ಗವರ್ಮೆಂಟ್ ಎಂಪ್ಲಾಯಿ ನಮ್ ಇಂಡಿಯಾಲ ಅಲ್ದ ಹಾಗೆ ಬೇರೆ ದೇಶದಲ್ಲಿ ನಮ್ಮ ದೇಶದ ಪರವಾಗಿ ಅಲ್ಲಿ ಕೆಲಸ ಮಾಡಬೇಕು ಅಂದಾಗ ಇಲ್ಲಿ ಅವ್ರಿಗೆ ಸ್ಯಾಲರಿ ಒಂದು 50,000 ಬರ್ತಾ ಇರ್ತದೆ ತಿಂಗಳಿಗೆ ಅದೇ 50,000 ರೂಪಾಯಿನ ನೀನ್ ಸ್ಯಾಲರಿ ತಗೊಂಡು ಅಮೆರಿಕಾನಲ್ಲಿ ಕೆಲಸ ಮಾಡುವಂದ್ರೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ 50,000 ಡಿವೈಡೆಡ್ ಬೈ 74 ರೂಪಾಯಿ $1 ಅಂತ ಹೇಳಿದ್ರೆ ಅವ್ನು ಕರೆಕ್ಟ್ ಒಂದು ವಾರ ಕಾಫಿ ಟೀ ಕುಡಿಯಕ್ ಆಗಲ್ಲ ನೋಡು ಹೌದಾ ಅವಾಗ ಅವ್ನಿಗೆ ಏನ್ ಮಾಡ್ತಾರೆ ಫುಡ್ ಅಲೋಯನ್ಸ್ ಟ್ರಾವೆಲಿಂಗ್ ಅಲೋಯನ್ಸ್ ಆ ಟೈಮ್ ಸಿಗಿ ಅಲೋಯನ್ಸ್ ಎಲ್ಲ ಎಷ್ಟು ಬೇಕೋ ಅಷ್ಟು ಅಲೋಯನ್ಸಸ್ ನ ಕೊಡ್ತಾರೆ ಅವನು ಎಲ್ಲಿ ಎಲ್ಲಿ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರೋದು ಗವರ್ಮೆಂಟ್ ಆಫ್ ಇಂಡಿಯಾಗೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ಅಂತ ಫಾರಿನ್ ಅಲೋಯನ್ಸಸ್ ನ ಫುಲ್ಲಿ ಎಕ್ಸೆಂಪ್ಟೆಡ್ ಮಾಡ್ತಾರೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಎರಡನೇದು ಅಲೋಯನ್ಸಸ್ ಟು ಮೆಂಬರ್ ಆಫ್ UNO ಅಂತ ಹೇಳ್ತೀವಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ನೀನು ಮೆಂಬರ್ ಆಗಿದ್ದು ಆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ನೀವು ಮೆಂಬರ್ ಆಗಿರೋದ್ರಿಂದ ನಿಮ್ ಕಂಪನಿ ಏನಾದ್ರೂ ನಿಮ್ಗೆ ಏನಾದ್ರೂ ಅಲೋಯನ್ಸಸ್ ಕೊಡ್ತಾ ಇದ್ರೆ ಅಥವಾ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಏನಾದ್ರೂ ನಿಮ್ಗೆ ಅಲೋಯನ್ಸಸ್ ಕೊಡ್ತಾ ಇದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋಯನ್ಸಸ್ ಅಂತ ಹೇಳ್ತೀವಿ ಮೂರನೇದು ಎನಿ ಅಲೋಯನ್ಸಸ್ ಟು ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಟು ಹೈ ಅಂಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಎನಿ ಅಲೋಯನ್ಸಸ್ ವಿಚ್ ಈಸ್ ಗಿವನ್ ಟು ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಗೆ ಏನೇ ಕೊಟ್ರು ಕೂಡ ಅದು ಕೂಡ ಫುಲ್ಲಿ ಎಕ್ಸೆಂಪ್ಟೆಡ್ ಅಲೋಯನ್ಸಸ್ ಆಗಿರುತ್ತೆ ಅರ್ಥ ಆಯ್ತಾ ಸೊ ಅಲ್ಲಿ 1, 2, 3 ಪಾಯಿಂಟ್ಸ್ ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಇಷ್ಟು ಬಿಟ್ರೆ ಇನ್ನೇನು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ನಿಜವಾಗ್ಲೂ ಬರುವುದಿಲ್ಲ ಅರ್ಥ ಆಗ್ತಿದೆ ಎಲ್ಲರಿಗೂ ಓಕೆ ಈಗ ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಲೋಯನ್ಸಸ್ ಯಾವ್ಯಾವ ಓಕೆನಾ ಅದನ್ನ ನಾವು ಕೂಲಂಕುಷವಾಗಿ ನೋಡ್ಬೇಕು ಅದರಲ್ಲಿ ಮೊದಲನೇದನ್ನ ಹೌಸ್ ರೆಂಟ್ ಅಲೋಯನ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಹೌಸ್ ರೆಂಟ್ ಅಲೋಯನ್ಸ್ ಅಂದ್ರೆ ನೀನು ಮನೆ ವಾಸವಾಗಿದ್ಯಾ ಬಾಡಿಗೆಗಿದ್ಯಾ ಬಾಡಿಗೆಗೆ
ನೀನು ಸ್ಯಾಲರಿಯಿಂದ ಕಟ್ತಾ ಇದೀಯ ಕಂಪನಿ ಏನು ಮಾಡುತ್ತೆ ಅಯ್ಯೋ ಪಾಪ ಮನೆ ಬಾಡಿಗೆ ಮನೆಯಲ್ಲಿ ಇದ್ದಾನೆ ಹೌದಾ ಅವನಿಗೆ ಒಂದಷ್ಟು ದುಡ್ಡನ್ನ ಕೊಡೋಣ ಮನೆಗೆ ರೆಂಟ್ ಕಟ್ಟಲಿ ಅಂತ ಹೇಳಿ ಅವನಿಗೆ ಒಂದಷ್ಟು ಅಮೌಂಟ್ ಅನ್ನ ಪ್ರತಿ ತಿಂಗಳು ಸೇರಿಸಿ ಕೊಡ್ತಾ ಇದ್ರೆ ಅಂತದನ್ನ ಏನಂತ ಹೇಳ್ತೀವಿ ಹೌಸ್ ರೆಂಟ್ ಅಲೋವೆನ್ಸ್ ಯಾರು ಕೊಡ್ತೀವಿ ಅಂದ್ರೆ ಯಾವ ಎಂಪ್ಲಾಯಿ ಆದ್ರೆ ಮನೆನ ರೆಂಟ್ ತಗೊಂಡಿರ್ತಾನೆ ಅವನಿಗೆ ಮಾತ್ರ ಕೊಡ್ತೀವಿ ಓನ್ ಹೌಸ್ ಇರೋನ್ಗೆ ಹೌಸ್ ರೆಂಟ್ ಅಲೋವೆನ್ಸ್ ಕೊಟ್ಟಿದ್ರೆ ಅದು ಏನಾಗುತ್ತೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಿದ್ಯಾ ನೀವು ಕೇಳಬಹುದು ಸರ್ ಓನ್ ಹೌಸ್ ಇದ್ರೆ ಹೌಸ್ ರೆಂಟ್ ಅಲೋವೆನ್ಸ್ ಕೊಡಲ್ವಾ ಕಂಪನಿ ಅಂದ್ರೆ ಕೊಡ್ತಾರೆ ಆದ್ರೆ ಅದೇನಾಗಿರುತ್ತೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಯಾರಿಗೆ ಸ್ವಂತ ಮನೆ ಇಲ್ಲ ಅವರು ರೆಂಟ್ ಕಟ್ತಾ ಇದ್ರೆ ಅವ್ರಿಗೆ ಎಚ್ ಆರ್ ಎ ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟ್ ಒಂದಷ್ಟು ಅಮೌಂಟ್ ಅನ್ನ ಎಕ್ಸೆಂಪ್ಷನ್ ಕೊಡ್ತೀವಿ ಇನ್ನೊಂದಷ್ಟು ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ ಸರ್ ಎಷ್ಟು ಟ್ಯಾಕ್ಸ್ ಮಾಡ್ತೀವಿ ಎಷ್ಟು ಎಕ್ಸೆಂಪ್ಟ್ ಮಾಡ್ತೀವಿ ಅನ್ನೋದನ್ನ ಆಮೇಲೆ ತಿಳ್ಕೋಣ ಕ್ಲಿಯರ್ ಆ ಎಲ್ಲರಿಗೂ ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ಬರ್ತೀವಿ ಎಚ್ ಆರ್ ಎ ಎಂಪ್ಲಾಯಿ ರೆಂಟೇ ಕೊಡ್ತಾ ಇಲ್ಲ ಹಾಗಾದ್ರೆ ಸರ್ ಯಾರಾದ್ರೂ ಫ್ರೀಯಾಗಿ ಕೊಟ್ಬಿಡ್ತಾರೆ ಮನೆ ಅಂದ್ರೆ ಅವ್ರ ಮಾವನ ಮನೇಲಿ ಇದಾನೆ ಅಂತ ಅನ್ಕೋಣ ಅವ್ರ ಚಿಕ್ಕಪ್ಪನ ಮನೇಲಿ ಇದಾನೆ ಯಾವ್ದೋ ರಿಲೇಟಿವ್ ಮನೇಲಿ ಇದಾನೆ ಟೋಟಲ್ ಆಗಿ ರೆಂಟ್ ಕೊಡ್ತಾ ಇಲ್ಲ ಆಗ್ಲೂ ಕೂಡ ಎಚ್ ಆರ್ ಏನಾಗಲ್ಲ ಎಚ್ ಆರ್ ಏನಾಗಲ್ಲ ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗಲ್ಲ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಸಪೋಸ್ ಎಂಪ್ಲಾಯೀಸ್ ಎಚ್ ಆರ್ ಎ ಅಮೌಂಟ್ ಎಷ್ಟು ಬರ್ತಾ ಇದಲ್ವಾ ರೆಂಟ್ ಕೊಡ್ತಾ ಇರೋದು ಅವನು ರೆಂಟ್ ಕೊಡ್ತಾ ಇರೋದು ಎಷ್ಟು ರೆಂಟ್ ಕೊಡ್ತಾ ಇದ್ದಾನಲ್ವಾ ನಿಮ್ಮ ಸ್ಯಾಲರಿನಲ್ಲಿ 10% ಗಿಂತಲೂ ಕಡಿಮೆ ಇದ್ರೆ ಆಗ್ಲೂ ಕೂಡ ಎಕ್ಸೆಂಪ್ಷನ್ ಸಿಗೋಲ್ಲ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಸ್ಯಾಲರಿಲಿ ನಿನ್ ಸ್ಯಾಲರಿ ಸಪೋಸ್ ಒಂದು 20,000 ಬರ್ತಾ ಇದೆ ಸ್ಯಾಲರಿ ಅಂತ ಇಕ್ಕೋಣ 10% ಕಡಿಮೆ ಅಂದ್ರೆ 2,000 ರೂಪಾಯಿಗಿಂತಲೂ ಕಡಿಮೆ ರೆಂಟ್ ಅಲ್ಲಿ ಇದ್ರೆ ಆಗ ನಿನಗೆ ಎಕ್ಸೆಂಪ್ಷನ್ ಸಿಗಲ್ಲ ಅದು ಫುಲ್ಲಿ ಟ್ಯಾಕ್ಸಬಲ್ ಅಲೋವೆನ್ಸ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಸೊ ಇದು ಹೌಸ್ ರೆಂಟ್ ಅಲೋವೆನ್ಸ್ ಆಗುತ್ತೆ ಎರಡನೇದು ಚಿಲ್ಡ್ರನ್ಸ್ ಎಜುಕೇಶನ್ ಅಲೋವೆನ್ಸ್ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋವೆನ್ಸ್ ಅಂದ್ರೆ ಎಂಪ್ಲಾಯಿ ಚಿಲ್ಡ್ರನ್ಸ್ ಏನಾದ್ರು ಯಾವ್ದಾದ್ರು ಸ್ಕೂಲ್ ಅಲ್ಲಿ ಓದ್ತಾ ಇತ್ತು ಆ ಕಂಪನಿಯವರು ಅವನ ಎಂಪ್ಲಾಯರ್ ಏನಾದ್ರು ಅವರ ಮಕ್ಕಳಿಗೆ ಅಥವಾ ಮಗುಗೆ ಎಜುಕೇಶನ್ಗೆ ಅಂತ ಪ್ರತಿ ತಿಂಗಳು ಬೇಸಿಕ್ ಸ್ಯಾಲರಿಗೆ ದುಡ್ಡನ್ನ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ ಅಂತ ಏನಾದ್ರು ಕೊಡ್ತಾ ಇದ್ರೆ ಅದನ್ನ ನಾವು ಪಾರ್ಟ್ಲಿ ಟ್ಯಾಕ್ಸಬಲ್ ಪಾರ್ಟ್ಲಿ ಎಕ್ಸೆಂಪ್ಟ್ ಮಾಡ್ತೀವಿ ಸರ್ ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇದು ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ ಅಂದ್ರೆ 100 ರೂಪಾಯಿ ಒಂದ್ ಮಗುಗೆ 100 ರೂಪಾಯಿ ಒಂದ್ ಮಗುಗೆ ಮ್ಯಾಕ್ಸಿಮಮ್ ಎಷ್ಟು ಮಕ್ಳು ಇರಬೇಕು ಇಬ್ಬರು ಮಕ್ಳು ಇರಬೇಕು ಮ್ಯಾಕ್ಸಿಮಮ್ ಎಷ್ಟು ತಿಂಗಳು ಕೊಡ್ತೀವಿ 12 ತಿಂಗಳಿಗೆ ಕೊಡ್ತೀವಿ ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ 2,400 ರೂಪಾಯಿಯಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ ಓಕೆನಾ ಮನು ಇನ್ನೊಂದ್ಸರಿ ಹೇಳ್ತೀನಿ ನಿನ್ ಮಕ್ಕಳಿಗೆ ಏನಾದ್ರು ನಿನ್ ಸ್ಕೂಲ್ ಅಲ್ಲಿ ಹಾಕಿದ್ಯಾ ನಿಮ್ ಕಂಪನಿ ಹೇಳ್ತಾ ಇದೆ ನೋಡಪ್ಪ ನಿನ್ಗೆ ಇಬ್ರು ಮಕ್ಳು ಇದಾರೆ ನಿನ್ ಸ್ಕೂಲ್ ಅಲ್ಲಿ ಓದಿಸ್ತಾ ಇದೀಯಾ ನಮ್ ಕಂಪನಿ ರೂಲ್ಸ್ ಪ್ರಕಾರ ಒಂದ್ ಮಗುಗೆ ಓಕೆನಾ 200 ರೂಪಾಯಿ ಕೊಡ್ತೀವಿ ಅದು 100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಇಬ್ಬರು ಮಕ್ಕಳಿಗೆ ಎಷ್ಟು ಬರುತ್ತೆ 200 ರೂಪಾಯಿ ಬರುತ್ತೆ ವರ್ಷಕ್ಕೆ 2,400 ರೂಪಾಯಿ ನಿನ್ಗೆ ಕಂಪನಿ ಕೊಡ್ತು ಅಂತ ಇಟ್ಕೊಳ್ಳಿ ಆವಾಗ ನೀನು ಫುಲ್ಲಿ ಎಕ್ಸೆಂಪ್ಟೆಡ್ ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ 100 ರೂಪಾಯಿ ಕೊಟ್ರೆ ನಿಮ್ ಕಂಪನಿ ಎಕ್ಸೆಂಪ್ಟ್ ಮಾಡಿ ಆದ್ರೆ ಮನು ಅವ್ರ ಕಂಪನಿ ಅವ್ರು ಏನ್ ಮಾಡ್ತಾ ಇದಾರೆ ಒಂದ್ ಮಗುಗೆ 200 ರೂಪಾಯಿ ಕೊಡ್ತಾ ಇದಾರೆ ಎಷ್ಟು ಕೊಡ್ತಾ ಇದಾರೆ ಈಗ ಒಂದ್ ಮಗುಗೆ 200 ರೂಪಾಯಿ ಕೊಡ್ತಾ ಇದ್ರೆ ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ ಎಷ್ಟಾಯ್ತು 4,800 ರೂಪಾಯಿ ಆಯ್ತು ಎಕ್ಸೆಂಪ್ಷನ್ ಎಷ್ಟಿರೋದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 2,400 ರೂಪೀಸ್ ಎಕ್ಸೆಂಪ್ಷನ್ ಇದೆ ಹಾಗಾದ್ರೆ ನಾವು ಇನ್ನು ಉಳಿದಿರೋ 2,400 ರೂಪಾಯಿನ ನಾವೇನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಯ್ತಾ ಈಗ ಮನಕ್ಕೆ ಒಂದು ಕ್ವಶನ್ ಇದೆ ಸರ್ ನನಗೆ ಇಬ್ಬರು ಮಕ್ಕಳು ಬೇಡ ಸರ್ ಒಂದೇ ಮಗು ಇದೆ ಅಂತ ಇಟ್ಕೋಣ ಆಗ ಕಂಪನಿ ಸಪೋಸ್ 200 ರೂಪಾಯಿ ಒಂದೇ ಮಗು ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ ಆಗ ಒಂದ್ ಮಗುಗೆ ಹೌದಾ ಎಷ್ಟಾಯ್ತು 2,400 ರೂಪಾಯಿ ಎಕ್ಸೆಂಪ್ಷನ್ ಇಬ್ಬರು ಮಕ್ಕಳು ಕೊಡಕ್ ಆಗುತ್ತಾ ಇರೋದೇ ಒಂದ್ ಮಗು ಅವನ ಹತ್ರ ಎಕ್ಸೆಂಪ್ಷನ್ ಅವ್ನು 2 ಮಕ್ಕಳು ಕ್ಲೇಮ್ ಮಾಡಕ್ ಆಗುತ್ತಾ ಆಗಲ್ಲ ಆವಾಗ 100 × 1 × 12 ಆವಾಗ 1,200 ರೂಪಾಯಿ ಎಕ್ಸೆಂಪ್ಷನ್ ಕೊಡ್ತಾನೆ ಆಗ ಒಂದು ಉಳಿದಿರೋದು 1,200 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತದ್ಯಾ ಸೊ ಟೋಟಲ್ ಆಗಿ ನೀವಿಷ್ಟು ಜ್ಞಾಪಕ ಇಟ್ಕೊಳ್ಳಿ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋವೆನ್ಸ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 100 ರೂಪೀಸ್ ಪರ್ ಚೈಲ್ಡ್ ಪರ್ ಮಂತ್ ಫಾರ್ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ಸ್ ಫಾರ್ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ಸ್ ಕ್ಲಿಯರ್ ಓಕೆ ಫೈನ್ ಈಗ ಅದಾದ್ಮೇಲಿಂದ
ನೆಕ್ಸ್ಟ್ ಇದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓಕೆನಾ ಇಲ್ಲಿ ಎರಡು ಮಕ್ಕಳಿಗೆ ಅಂತ ಹಾಕಿ ಮೂರನೇದು ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋವೆನ್ಸ್ ಈಗ ಯಾರು ಜಗದೀಶ್ ಮಕ್ಕಳಿಗೆ ಬರು ಓಕೆನಾ ಇಲ್ಲಿ ಯಾವುದೋ ಒಂದು ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಾರೆ ಓಕೆನಾ ಅವನು ಎಷ್ಟೋ ಕಡ್ತಾ ಇದ್ದಾನೆ ಬಿಡಿ ಅವ್ರ ಕಂಪನಿ ಏನ್ ಮಾಡ್ತಾ ಇದೆ ಜಗದೀಶ್ ನಿಮ್ ಮಕ್ಕಳು ಹಾಸ್ಟೆಲ್ ಓದ್ತಾ ಇದಾರಲ್ವಾ ತಗೊಳ್ರಿ ನಾನು 500 ರೂಪಾಯಿ ಕೊಡ್ತೀನಿ ಒಂದ್ ತಿಂಗಳಿಗೆ ಒಂದ್ ಮಗುಗೆ ಇಬ್ಬರು ಮಕ್ಕಳಿಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಈಗ ಜಗದೀಶ್ ಗೆ ಎಷ್ಟು ಕೊಡ್ತಾ ಇದ್ದಾರೆ ಕಂಪನಿಯವರು ಇಬ್ಬರು ಮಕ್ಕಳಿಗೆ 1000 ರೂಪಾಯಿ ಒಂದ್ ಮಗುಗೆ 500 ರೂಪಾಯಿ ಇಬ್ಬರು ಮಕ್ಕಳಿಗೆ 1000 ರೂಪಾಯಿ 12 ತಿಂಗಳಿಗೆ ಎಷ್ಟಾಯ್ತು ಎಷ್ಟಾಯ್ತು 12000 ರೂಪಾಯಿ ಆಯ್ತು ಹೌದಾ ತೋರಿಸಲ ಇಲ್ಲಿ ನೋಡಿ 500 ಇಂಟು 2 ಇಂಟು 12 ಎಷ್ಟಾಯ್ತು 12000 ರೂಪಾಯಿ ಆಯ್ತು ಕರೆಕ್ಟಾ ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಇಫ್ ದ ಕಂಪನಿ ಎಂಪ್ಲಾಯರ್ ಈಸ್ ಗಿವಿಂಗ್ ಎನಿ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋವೆನ್ಸ್ ದೆನ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 300 ರುಪೀಸ್ ಪರ್ ಮಂತ್ ಪರ್ ಚೈಲ್ಡ್ ಫಾರ್ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ಸ್ ಅಂತ ಹೇಳುತ್ತೆ ಅಲ್ಲಿಗೆ ಎಷ್ಟು ಬರುತ್ತೆ ಎಕ್ಸೆಂಪ್ಷನ್ 7200 ರುಪೀಸ್ ಎಕ್ಸೆಂಪ್ಷನ್ ಬರುತ್ತೆ ಉಳಿದಿರ್ತಕ್ಕಂಥ 4800 ನಾವು ಟ್ಯಾಕ್ಸ್ ಮಾಡ್ತೀವಿ ಸಪೋಸ್ ಒಂದೇ ಮಗು ಇತ್ತು ಅಂತ ಇಟ್ಕೊಳ್ಳಿ ಆವಾಗ 300 ಇಂಟು 1 ಇಂಟು 12 ಆಗುತ್ತೆ ಸಪೋಸ್ ಜಗದೀಶ್ ಉದಾಹರಣೆಗೆ ಮೂರು ಮಕ್ಕಳು ಹುಟ್ಟಿಸ್ಕೊಂಡಾನೆ ಅಂತ ಇಟ್ಕೊಳ್ಳೋಣ ಆಗ ಕಂಪನಿ ಅವರು 500 ಇಂಟು 2 ಇಂಟು 3 ಇಂಟು 12 ಆಗ ಕಂಪನಿ 18000 ರುಪೀಸ್ ಕೊಡ್ತಾ ಇದೆ ಆದ್ರೆ ಎಕ್ಸೆಂಪ್ಷನ್ ಸಿಗೋದೆಷ್ಟು 300 ಇಂಟು 2 ಇಂಟು 12 7200 ಸಿಗುತ್ತೆ ಇನ್ನು ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡಿ ಅರ್ಥ ಆಯ್ತಾ ವೆರಿ ಗುಡ್ ಈಗ ಚಿಲ್ಡ್ರನ್ಸ್ ಹಾಸ್ಟೆಲ್ ಚಿಲ್ಡ್ರನ್ಸ್ ಎಜುಕೇಶನ್ ಆಯ್ತು ಕರೆಕ್ಟ್ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಅಂತ ಅನ್ಕೋಣ ಏನಿದು ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ನೋಡಿ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಹೋದ ವರ್ಷದವರೆಗೂ ಕಂಪನಿ ಏನಾದ್ರೂ ನೀವು ಮನೆಯಿಂದ ಆಫೀಸ್ಗೆ ಆಫೀಸಿಂದ ಮನೆಗೆ ನೀವು ಬಸ್ ಚಾರ್ಜಿನೋ ಅಥವಾ ಬಸ್ ಚಾರ್ಜ್ ಬಸ್ ಅಲ್ಲೋ ಅಥವಾ ಗಾಡಿ ಟೂ ವೀಲರ್ ಅಲ್ಲೋ ಫೋರ್ ವೀಲರ್ ಏನೇ ಆಗ್ಲಿ ಅದಕ್ಕೆ ಏನಾದ್ರು ಕ್ಯಾಶ್ ರೂಪದಲ್ಲಿ ನಿಮ್ಗೆ ಏನಾದ್ರು ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಕೊಡ್ತಾ ಇದ್ರೆ 1600 ರುಪೀಸ್ ಪರ್ ಮಂತ್ ವರ್ಗೂ ಎಕ್ಸೆಂಪ್ಷನ್ ಅಂತ ಲಾಸ್ಟ್ ಇಯರ್ ವರ್ಗೂ ಇತ್ತು 1920 ವರ್ಗೂ ಇತ್ತು ಅರ್ಥ ಆಗ್ತಿದ್ಯಾ ಈಗ ಇಯರ್ ಅಲ್ಲಿ ಓಕೆನಾ 1920 ನಲ್ಲಿ ಎಕ್ಸೆಂಪ್ಷನ್ ತೆಗೆದು ಬಿಟ್ಟಿದ್ದಾರೆ 1920 ಈಸ್ ಆರ್ ಪ್ರೀವಿಯಸ್ ಇಯರ್ 2021 ಈಸ್ ಆರ್ ಪ್ರೀವಿಯಸ್ ಅಸೆಸ್ಮೆಂಟ್ ಇಯರ್ ನಮಗೆ 1920 ನೇ ಇಂಪಾರ್ಟೆಂಟ್ ಅರ್ಥ ಆಗ್ತಿದ್ಯಾ ಸೊ 1920 ಇಂದ ತೆಗೆದಾಕಿದ್ದಾರೆ ಹಾಗಾದ್ರೆ ಸರ್ ಇಲ್ಲಿ ಏನು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಟ್ರಾನ್ಸ್ಪೋರ್ಟೇಶನ್ ಅಲೋವೆನ್ಸ್ ಎಂಪ್ಲಾಯಿ ಏನಾದ್ರೂ ಫಿಸಿಕಲಿ ಚಾಲೆಂಜ್ಡ್ ಆಗಿತ್ತು ಅಥವಾ ಬ್ಲೈಂಡ್ ಆಗಿದ್ರೆ ಅವ್ರಿಗೆ 3200 ರುಪೀಸ್ ಪರ್ ಮಂತ್ ವರ್ಗೂ ಎಕ್ಸೆಂಪ್ಷನ್ ಸಿಗುತ್ತೆ 3200 ರುಪೀಸ್ ವರ್ಗೂ ಏನ್ ಸಿಗುತ್ತೆ ಎಕ್ಸೆಂಪ್ಷನ್ ಸಿಗುತ್ತೆ ಯಾರಿಗೆ ಓನ್ಲಿ ಫಾರ್ ಪಿಎಚ್ಸಿ ಅಂಡ್ ಬ್ಲೈಂಡ್ ಅರ್ಥ ಆಗ್ತಿದ್ಯಾ ಬೇರೆ ನಾರ್ಮಲ್ ಮನುಷ್ಯರಿಗೆ ಏನಾದ್ರೂ ಟ್ರಾನ್ಸ್ಪೋರ್ಟೇಶನ್ ಅಲೋವೆನ್ಸ್ ಕೊಟ್ರೆ ಅದೇನಾಗುತ್ತೆ ಫುಲ್ಲಿ ಟ್ಯಾಕ್ಸಿಬಲ್ ಅಲೋವೆನ್ಸ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಪಕ್ಕ ಓಕೆ ಒಂದ್ ನಿಮಿಷ ಇಷ್ಟು ಬಿಟ್ಟು ಇನ್ನೂ ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟ್ ಅಲೋವೆನ್ಸಸ್ ಇನ್ನೂ ಒಂದಷ್ಟು ಇದೆ ಅದನ್ನ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಅದನ್ನ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಓಕೆನಾ ಈಗ ಫಸ್ಟ್ ನಾವು ಫುಲ್ಲಿ ಎಕ್ಸೆಂಪ್ಟೆಡ್ ಗೆ ಫುಲ್ಲಿ ಎಕ್ಸೆಂಪ್ಟೆಡ್ ಗೆ ಮತ್ತೆ ಫುಲ್ಲಿ ಟ್ಯಾಕ್ಸಿಬಲ್ ಗೆ ಏನು ಸ್ಪೆಷಲ್ ಆಗಿ ಏನು ಪ್ರಾಬ್ಲಮ್ಸ್ ಇಲ್ಲ ಓಕೆನಾ ಅದನ್ನ 14 ಮಾರ್ಕ್ಸ್ ಕ್ವಶನ್ಸ್ ಬಂದಾಗ ಹೇಳ್ಕೊಡ್ತೀನಿ ಆದ್ರೆ ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಲ್ಲಿ ಹೌಸ್ ರೆಂಟ್ ಅಲೋವೆನ್ಸ್ ಅನ್ನೋದ್ರ ಮೇಲೆ ಒಂದು 6 ಮಾರ್ಕ್ಸ್ ಕ್ವಶನ್ ಬರೋ ಚಾನ್ಸಸ್ ಇರೋದ್ರಿಂದ ಅದ್ರದ್ದು ಒಂದಷ್ಟು ರೂಲ್ಸ್ ಇದೆ ಆ ರೂಲ್ಸ್ ನ ತಿಳ್ಕೊಳ್ಳೋಣ ಅದಕ್ಕೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಮಾಡಿ ಓಕೆನಾ ಥ್ಯಾಂಕ್ ಯು